ಭಾರತದಲ್ಲಿ ಗೋಹತ್ಯೆ ನಿಷೇಧದ ಪರಿಣಾಮ ಸ್ವತಃ ಗೋವುಗಳಿಗೆ ಮಾರಕವಾಗಿ ಪರಿಣಮಿಸಿದೆಯೇ ಎಂಬಂತಹ ಪ್ರಶ್ನೆ ಇಂದು ಉದ್ಭವ ಆಗ್ತಾ ಇದೆ. ರೈತ ಎರಡು ಕಾರಣಗಳಿಂದ ಗೋವುಗಳನ್ನು ಸಾಕುತ್ತಾನೆ. ಒಂದು ಉದ್ಯಮ, ಹೈನುಗಾರಿಕೆ, ಚರ್ಮೋದ್ಯಮ ಹಾಗೂ ಮಾಂಸ. ಎರಡನೇದಾಗಿ ಉದ್ಯೋಗ, ಜೀವನೋಪಾಯಕ್ಕೋಸ್ಕರ ಹಾಲು ಮಾರಾಟ ಅಥವಾ ಹೈನುಗಾರಿಕೆ. ಅನುಪಯುಕ್ತ ಗೋವುಗಳನ್ನು ಅರ್ಥಾತ್ ಉಪಯೋಗಕ್ಕೆ ಬಾರದ ಗೋವುಗಳನ್ನು ಮಾರಾಟ ಮಾಡುವಂತಿಲ್ಲ. ಕಾರಣ, ಗೋಹತ್ಯೆ ನಿಷೇಧ ಕಾನೂನು ಕರ್ನಾಟಕದಲ್ಲಿ ಜಾರಿಯಲ್ಲಿದೆ. ಅನುಪಯುಕ್ತವಾದಂಥ 12 ವರ್ಷದ ಮೇಲಿನ ಗೋವುಗಳನ್ನು ಮಾರಾಟ ಮಾಡಬಹುದು, ಆದರೆ ಖರೀದಿ ಮಾಡುವವರಿಲ್ಲ. ಕಾರಣ, ಗೋರಕ್ಷಕರ ಭಯ. 12 ವರ್ಷದ ಕೆಳಗಿನ ಗೋವುಗಳನ್ನು ಹೋರಿಗಳನ್ನು ಮಾರುವಂತಿಲ್ಲ. ಕಾರಣ, ಖರೀದಿದಾರರು ಇಲ್ಲ. ಜಾನುವಾರು ಮೇಲಕ್ಕೆ ಗೋವುಗಳನ್ನು ತಂದರೆ ಖರೀದಿದಾರರು ಇಲ್ಲ. ಗೋಶಾಲೆಗೆ ಕೊಂಡು ಹೋದರೆ ಅಲ್ಲಿ ಕೇಳುವವರಿಲ್ಲ, ಮೇವು ಇಲ್ಲ, ಸರಕಾರದ ಅನುದಾನವು ಕಡಿತಗೊಂಡಿದೆ. ಗೋಮಾಲಕ್ಕೆ ಕೊಂಡು ಹೋದರೆ ನೀರಿಲ್ಲ, ಮೇವು ಇಲ್ಲ, ಆಹಾರ ಇಲ್ಲ. ಹೀಗೆ ರೈತ ಹಾಗೂ ಗೋವುಗಳಿಗೆ ಗೌರವಯುತವಾದಂಥ ಬದುಕು ಅಥವಾ ಸಾವು ಎರಡೂ ಇಲ್ಲ. ಆದ ಕಾರಣ ಗೋವುಗಳನ್ನು ಬೀಡಾಡಿ ಗೋವುಗಳನ್ನಾಗಿ ಬಿಡುತ್ತಿದ್ದಾರೆ ರೈತರು. ಇವುಗಳು ಆರೈಕೆ ಇಲ್ಲದೆ ರೋಗಕ್ಕೆ ತುತ್ತಾಗ್ತದೆ. ಎರಡನೇದಾಗಿ ಉಪಯುಕ್ತ ಗೋವುಗಳನ್ನು ಹಟ್ಟಿಯಲ್ಲಿ ಸಾಕುತ್ತಾರೆ, ಮೇವಿಗೆ ಕಾಡಿಗೆ ಬಿಡುತ್ತಾರೆ. ಬೀಡಾಡಿ ಗೋವುಗಳಿಂದ ಇವುಗಳಿಗೆ ರೋಗ ಹರಡುತ್ತದೆ. ಕಾರಣ, ಅವುಗಳಿಗೆ ಆರೈಕೆ ಇಲ್ಲ. ಇದೇ ಪರಿಣಾಮವಾದಾಗಿ ಈಗ ಲಂಪಿ ಸ್ಕಿನ್ ಡಿಸೀಸ್ ಅಂದರೆ ಮುದ್ದೆಯಾದ ಚರ್ಮರೋಗ ಅಥವಾ ಚರ್ಮಗಂಟು, ಇದು 2-5 ಸೆಂಟಿಮೀಟರ್ ವ್ಯಾಸದಲ್ಲಿ ಈ ಗೋವಿನ ಇಡೀ ದೇಹದಲ್ಲಿ ಅಥವಾ ಚರ್ಮದಲ್ಲಿ ಗುಳ್ಳೆಗಳಾಗಿ ಕಂಡುಬರ್ತದೆ. ವಿಪರೀತವಾದಂತಹ ಜ್ವರ, ಶೀತ ಹಾಗೂ ಜೊಲ್ಲು, ವಿಪರೀತವಾದಂಥ ಈ ಜೊಲ್ಲು ಸೆಕ್ರೀಷನ್ಸ್. ಅದೇ ರೀತಿಯಲ್ಲಿ ಕನಿಷ್ಠ 50% ಹಾಲು ಉತ್ಪಾದನೆ ಕಡಿತ ಶೀಘ್ರವಾಗಿ ತಕ್ಷಣವಾಗಿ ಈ ರೋಗಕ್ಕೆ ಅಂಟಿದಂಥ ಗೋವುಗಳಿಗೆ ಇದು ಪರಿಣಾಮಕಾರಿ ಆಗ್ತದೆ. ಯಾವ ರೀತಿ ಇದು ಹರಡುತ್ತದೆ ಅಂತ ಕೇಳಿದ್ರೆ, ಸೊಳ್ಳೆಗಳು, ನೊಣಗಳು, ಉಣ್ಣಿ, ರಕ್ತ ಹೀರುವ ಪರಾವಲಂಬಿ, ಹೀಗೆ ರೋಗ ಪೀಡಿತ ಜೊಲ್ಲು, ಆಹಾರ ಅಥವಾ ನೀರು. ಇದಕ್ಕೆ ಟ್ರೀಟ್ಮೆಂಟ್ ಗೋಟೌ ಪಾಕ್ಸ್ ವ್ಯಾಕ್ಸಿನ್. ಯಾವ ವೈರಾಣಿನಿಂದ ಹರಡುತ್ತದೆ ಅಂತ ಕೇಳಿದ್ರೆ ಕ್ಯಾಪ್ರಿ ಪಾಕ್ಸ್ ವೈರಸ್ನಿಂದ. ಇನ್ಕ್ಯುಬೇಷನ್ ಪೀರಿಯಡ್, ಹರಡಲಿಕ್ಕೆ ರೋಗ ಹರಡಲಿಕ್ಕೆ ಸಮಯ 4-14 ದಿವಸಗಳು. ರಾಜ್ಯದಲ್ಲಿ ಕನಿಷ್ಠ 1700 ಗೋವುಗಳು ಇಷ್ಟರವರೆಗೆ ಪ್ರಾಣಾರ್ಪಣೆಗೊಂಡಿವೆ. 28 ಜಿಲ್ಲೆಗಳಲ್ಲಿ ಈ ರೋಗ ಹರಡಿದೆ. ಕನಿಷ್ಠ 38,726 ಗೋವುಗಳು ಈ ರೋಗಕ್ಕೆ ತುತ್ತಾಗಿದೆ. ಜೈ ಹಿಂದ್.